ಗಂದಿಗವಾಡ ಗ್ರಾಮದ ಉಪ ಆರೋಗ್ಯ ಕೇಂದ್ರ ಅನಾಥ. ಆಸ್ಪತ್ರೆ ಆವರಣದಲ್ಲಿ ಗಿಡಗಂಟಿ, ಕೊಠಡಿಗಳು ನಿರುಪಯುಕ್ತ. ಗ್ರಾಮಸ್ಥರು ವೈದ್ಯಕೀಯ ಸೇವೆಯಿಂದ ವಂಚಿತ. ಜಿಬಿಎನ್ 7 ನ್ಯೂಸ್ನ ವಿಶೇಷ ವರದಿ. ಮುರಿದ ಕಿಟಕಿ ಬಾಗಿಲು, ಆರೋಗ್ಯ ಸೇವೆ ಒದಗಿಸುವ ಸ್ಥಳದಲ್ಲಿಯೇ ಮಲಮೂತ್ರ ವಿಸರ್ಜನೆ. ಎಲ್ಲೆಡೆ ಬೆಳೆದ ಗಿಡಗಂಟಿ. ಇದು ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದ ಉಪ ಆರೋಗ್ಯ ಕೇಂದ್ರದ ಕಥೆ ವ್ಯಥೆ. ಆರೋಗ್ಯ ಸೇವೆ ಒದಗಿಸುವ ಉಪ ಆರೋಗ್ಯ ಕೇಂದ್ರ ಕಳೆದ ಹಲವು ವರ್ಷಗಳಿಂದ ಅನಾಥವಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ನೀಡುತ್ತಿಲ್ಲ ಎಂಬುದು ಗ್ರಾಮಸ್ಥರ ಅಸಮಾಧಾನ. ಆಸ್ಪತ್ರೆ ಆವರಣದಲ್ಲಿ ಗಿಡಗಂಟಿಗಳು ಬೆಳೆದಿವೆ, ಕೊಠಡಿಗಳು ನಿರುಪಯುಕ್ತವಾಗಿವೆ, ನೆಲಕ್ಕೆ ಹಾಕಿದ ಪಾಟಿ ಕಲ್ಲುಗಳು ಒಡೆದು ಹೋಗಿವೆ, ಇನ್ನು ಕೆಲ ಕಲ್ಲುಗಳನ್ನು ಯಾರೋ ಎತ್ತಿಕೊಂಡು ಹೋಗಿದ್ದಾರೆ. ಸಾರಾಯಿ ಕುಡಿದು ಬಿಸಾಡಿದ ಬಾಟಲಿಗಳು ಅಲ್ಲಲ್ಲಿ ಬಿದ್ದಾಡಿವೆ. ರಾತ್ರಿ ವೇಳೆ ಇಸ್ಪೀಟು ಆಟ ಆಡುವ ಅಡ್ಡೆಯಾಗಿ ಬಿಟ್ಟಿದೆ. ಗಂದಿಗವಾಡ ಗ್ರಾಮಸ್ಥರು ಹೇಳುವ ಪ್ರಕಾರ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿದ್ದು ಕಟ್ಟಡ ನಿರ್ಮಿಸಲು ಜಾಗವನ್ನು ಅಂತಿಮಗೊಳಿಸಲಾಗಿದೆ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಿಸುವುದರಿಂದ ಚಿಕ್ಕ ಅಂಗ್ರೋಳಿ, ಹಿರೇ ಅಂಗ್ರೋಳಿ, ಹಂದೂರ, ಹುಲಿಕೊತ್ತಲ ಗ್ರಾಮಗಳ ಜನರಿಗೆ ಆರೋಗ್ಯ ಸೇವೆ ಜೊತೆ ಸರ್ಕಾರದ ನಾನಾ ಯೋಜನೆಗಳನ್ನು ಸುಲಭವಾಗಿ ತಲುಪಿಸಬಹುದು. ಉಪಕೇಂದ್ರದಲ್ಲಿ ಸೇವೆ ಸಿಗದೆ ಇರುವುದರಿಂದ ಇಲ್ಲಿನ ಜನ ಹೆರಿಗೆ, ತುರ್ತು ಚಿಕಿತ್ಸೆಗಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆ ಮತ್ತು ಇಟಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಬೇಕಾಗಿದೆ. ಆರೋಗ್ಯ ಉಪಕೇಂದ್ರದ ಕಟ್ಟಡ ನಿರುಪಯುಕ್ತವಾಗಿದ್ದರಿಂದ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲಾಗ್ತಾ ಇದೆ. ರಾತ್ರಿಯಾಗುತ್ತಿದ್ದಂತೆ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ. ಕೂಡಲೇ ಆರೋಗ್ಯ ಕೇಂದ್ರ ದುರಸ್ತಿ ಮಾಡಿ MBBS ವೈದ್ಯರನ್ನು ನೇಮಕ ಮಾಡಬೇಕು ಎಂದು ಗಡಿನಾಡು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಬಸವರಾಜ್ ಭಂಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ MM ರಾಜಿಬಾಯಿ ಒತ್ತಾಯಿಸಿದ್ದಾರೆ. ಶಿವಾಡ ಗ್ರಾಮದಲ್ಲಿ ಇರತಕ್ಕಂತಹ ANM ಕೇಂದ್ರ ಇವತ್ತು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಇಲ್ಲಿ ಹುಲ್ಲು ಕಂಟಿಗಳು ಬೆಳೆದು ಸುಮಾರು 10-20 ವರ್ಷದಿಂದಲೇ ಇವತ್ತು ಒಂದು ಶಿಥಿಲ ಅವಸ್ಥೆಯಲ್ಲಿ ಇದೆ. ಇದನ್ನು ದುರಸ್ತಿಗೊಳಿಸುವಂತೆ ನಾವು ಹಲವಾರು ಬಾರಿ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ವೈದ್ಯರು ಇರಬೇಕಾಗಿರತಕ್ಕಂಥ ಒಂದು ANM ಕೇಂದ್ರದಲ್ಲಿ ಕೇಂದ್ರ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಕಾರಣ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರು ಈ ಕಡೆ ಗಮನ ಹರಿಸಿ ಇಲ್ಲಿ ವೈದ್ಯರನ್ನು ನೇಮಕ ಮಾಡಬೇಕು ಹಾಗೂ ಈ ಕಟ್ಟಡವನ್ನು ದುರಸ್ತಿಗೊಳಿಸುವ ಕೆಲಸವನ್ನು ಮಾಡಬೇಕಂತ ಹೇಳಿ ನಾವು ಗಡಿನಾಡು ಹಿತರಕ್ಷಣಾ ವೇದಿಕೆ ಪರವಾಗಿ ಜಿಲ್ಲಾಡಳಿತವನ್ನು ಆಗ್ರಹಪಡಿಸ್ತಾ ಇದ್ದೇವೆ. ಹಾಗೂ ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿದ್ದರೂ ಕೂಡ ಇಲ್ಲಿ ವೈದ್ಯರ ಒಂದು ನಿಯುಕ್ತಿ ಆಗಿಲ್ಲ ಹಾಗೂ ಕಟ್ಟಡ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಕಾರಣ ಘನ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ. ಕೂಡಲೇ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಆಗಬೇಕು ಹಾಗೂ MBBS ವೈದ್ಯರನ್ನು ಈ ಗ್ರಾಮಕ್ಕೆ ನೇಮಕ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಗಡಿನಾಡು ಹಿತರಕ್ಷಣಾ ವೇದಿಕೆಯ ಪರವಾಗಿ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದೆ. ಗಂದಿಗೋಡು ಉಪಕೇಂದ್ರವು ಇಟಗಿ ಪಾತ್ಮಾರ ಕೇಂದ್ರ ವ್ಯಾಪ್ತಿಯಲ್ಲಿ ಬರುತ್ತದೆ. ಇಟಗಿ ಪಾತ್ಮಾರ ಕೇಂದ್ರಕ್ಕೆ 7 ಉಪಕೇಂದ್ರಗಳು ಬರ್ತಾವೆ. ಅಲ್ಲಿ 4 ಸ್ವಂತ ಕಟ್ಟಡ ಅದಾವೆ, ಇನ್ನು 3 ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಮತ್ತು ಆಲ್ರೆಡಿ ಅಲ್ಲಿ 4 ಸ್ವಂತ ಕಟ್ಟಡದಲ್ಲಿ ಇದ್ದಿದ್ದನ್ನು ಅದರಲ್ಲಿ 2 ಪೂರ ಹಾಳಾಗಿರೋ ಒಂದು ಗಂದಿಗೋಡ ಒಂದು ತೊಲಗಿ. ಆಲ್ರೆಡಿ ಇದನ್ನು ಕೇಳಿದ್ರೆ 2015 ಅಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತದೆ ರಿಪೇರಿ ಮೇಜರ್ ಡಿಮಾಲಿಷನ್ ಅಂಡ್ ಮೇಜರ್ ರಿಪೇರಿಗೆ ಡಿಮಾಲಿಷನ್ ಹೊಸ ಕಟ್ಟಡ ಕಟ್ಟಬೇಕಾಗಿ 2015 ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮತ್ತು ಅದು ಅಲ್ಲದೆ ಆ ಗಂದಿಗೋಡ ಗ್ರಾಮಕ್ಕೆ ಇನ್ನೊಂದು ಪ್ರಾಥಮಿಕ ಆರೋಗ್ಯವನ್ನು ಮಂಜೂರಾಗಿದೆ ಎಂದು ನಿರ್ದೇಶಕರಿಂದ ಪತ್ರ ಬಂದ ನಂತರ ಅಲ್ಲಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯಿಂದ 4 ಜಾಗವನ್ನು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಹೆಸರಿಗೆ ವರ್ಗಾವಣೆ ಮಾಡಲಾಗಿದೆ. ಮತ್ತು ಅದರ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಲ್ಲಿ ಗಂದಿಗೋಡ ಉಪಕೇಂದ್ರದ ಜಾಗದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸ ಕಟ್ಟಡಕ್ಕೆ ಬರುತ್ತದೆ. ಅದಕ್ಕೆ ಬಹುಶಃ ಆ ನಿಟ್ಟಿನಲ್ಲಿ ಸರ್ಕಾರ ಅದನ್ನು ರಿಪೇರಿಗೆ ತಗೊಂಡಿಲ್ಲ ನಮ್ಮ ಅನಿಸಿಕೆ. ಆದರೂ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರೋದು ಲೇಟ್ ಆದ್ರೂ ಇದನ್ನ ಉಪಕೇಂದ್ರವನ್ನು ಡಿಮಾಲಿಷ್ ಮಾಡಿ ಹೊಸ ಉಪಕೇಂದ್ರ ಕಟ್ಟಿಕೊಡಬೇಕಂತ ತಮ್ಮಲ್ಲಿ ವಿನಂತಿಸಲಾಗಿದೆ. ಅದರಲ್ಲಿ ಸರ್ಕಾರಕ್ಕೆ ವಿನಂತಿಸಲಾಗಿದೆ, ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮತ್ತು ಈಗ ಅಲ್ಲಿ ಉಪಕೇಂದ್ರದ ANM ಈಗ ಅಲ್ಲಿ ತಮ್ಮ ಬಾಡಿಗೆ ಮನೆಯಲ್ಲಿ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದ್ದು ಹಿರಿಯ ಅಂಗಡಿ ಮತ್ತು ಗಂಡಿಗೋಡ ಗ್ರಾಮಕ್ಕೆ ನಿಯಮಿತವಾಗಿ ಸೇವೆಯನ್ನು ನೀಡುತ್ತಿದ್ದಾರೆ. ಸೇವೆಯಲ್ಲಿ ಯಾವ ವ್ಯತ್ಯಯ ಆಗಿಲ್ಲ ಎಂದು ತಮ್ಮಲ್ಲಿ. ಸ್ಪೆಷಲ್ ಡೆಸ್ಕ್ ಕಾಶಿಂ ಹಟ್ಟಿಹೊಳಿ, GBN 7 ನ್ಯೂಸ್, ಖಾನಾಪುರ.